ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಆ ಒಂದು ನಿರ್ಧಾರ ಅನುಷ್ಕಾ ಶೆಟ್ಟಿ ಕೆರಿಯರ್ಗೆ ಮುಳುವಾಯಿತ. ಆ ಒಂದು ಸಿನಿಮಾ ಮಾಡಬಾರದಿತ್ತು. ಅದು ಯಾವ ಸಿನಿಮಾ, ಏಕೆ ಅನುಷ್ಕಾ ಶೆಟ್ಟಿಯವರು ಸಿನಿ ಕೆರಿಯರ್ ಹಾಳು ಮಾಡಿಕೊಂಡರು ಎನ್ನುವುದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ. ದಕ್ಷಿಣ ಸಿನಿಮಾ ರಂಗದಲ್ಲಿ ಸ್ಟಾರ್ ನಟಿಯರ ವಿಚಾರಕ್ಕೆ ಬಂದರೆ ಅಲ್ಲಿ ನಮ್ಮ ಕನ್ನಡತಿ ಅನುಷ್ಕಾ ಶೆಟ್ಟಿಯವರ ಹೆಸರು ಇರಲೇಬೇಕು. ತೆಲುಗು ಮತ್ತು ತಮಿಳು ಸಿನಿಮಾ ರಂಗದಲ್ಲಿ ನಟಿ ಅನುಷ್ಕಾ ಮಾಡಿದ ಸದ್ದು ಬಹಳ ಜೋರಾಗಿಯೇ ಇತ್ತು. ತೆಲುಗಿನಲ್ಲಿ ಎಷ್ಟು ಪ್ರಸಿದ್ಧಿ ಹೊಂದಿದ್ದರು ಅಂದರೆ ಅಲ್ಲಿನ ದರ್ಶಕರು ಅನುಷ್ಕಾ ಶೆಟ್ಟಿಗೋಸ್ಕರನೇ ಕಥೆಗಳನ್ನು ರೆಡಿ ಮಾಡುತ್ತಿದ್ದರು. ಆ ಕಥೆಗಳಿಂದ ಅನುಷ್ಕಾ ಶೆಟ್ಟಿಯವರು ಸೂಪರ್ ಡೂಪರ್ ಹಿಟ್ಗಳನ್ನು ಕೂಡ ಪಡೆದಿದ್ದಾರೆ. ಸೊ ಪ್ರಸ್ತುತ ವರ್ಷಗಳಲ್ಲಿ ಅನುಷ್ಕಾ ಸಿನಿಮಾಗಳಲ್ಲಿ ಮೊದಲಿನಂತೆ ಸಕ್ರಿಯವಾಗಿಲ್ಲವಾದರೂ ನಟಿಯ ಕೋಟ್ಯಾಂತರ ಅಭಿಮಾನಿಗಳು ಅನುಷ್ಕಾ ಅವರ ಸಿನಿಮಾದ ನಿರೀಕ್ಷೆಯಲ್ಲಿದ್ದಾರೆ. ಹೊಸ ಸಿನಿಮಾ ಘೋಷಣೆ ಆದರೂ ಅದು ತಡವಾಗಿದೆ. ನಟಿ ಅನುಷ್ಕಾ ಶೆಟ್ಟಿಯವರು ತೆಲುಗು ಮತ್ತು ತಮಿಳಿನ ಎಲ್ಲ ಸ್ಟಾರ್ಗಳ ಜೊತೆ ನಟಿಸಿದ್ದಾರೆ. ಅದರಲ್ಲೂ ತೆಲುಗಿನಲ್ಲಿ ಈ ನಟಿ ಸ್ವೀಟಿ ಎಂದೇ ಹೆಸರು ಮಾಡಿದ್ದಾರೆ. ಅನುಷ್ಕಾ ಅವರು ಸ್ಟಾರ್ಡಮ್ ಕೂಡ ದೊಡ್ಡ ಮಟ್ಟದಲ್ಲೇ ಇದೆ ಎನ್ನುವುದು ವಾಸ್ತವ. ಅವರು ನಟಿಸಿರುವ ಅದೆಷ್ಟೋ ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಸೂಪರ್ ಹಿಟ್ ಸಿನಿಮಾಗಳಾಗಿವೆ. ಅದರಲ್ಲಿ ಕೆಲವು ಅರುಂಧತಿ, ಬಾಹುಬಲಿ 1, ಬಾಹುಬಲಿ 2, ಮಿರ್ಚಿ, ರುದ್ರಮ ದೇವಿ ಇನ್ನೂ ಮುಂತಾದ ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾಗಳಾಗಿವೆ. ತಮಿಳಿನಲ್ಲಿ ಕೂಡ ಸಿಂಗಮ್ 1, ಸಿಂಗಮ್ 2. ನಟಿ ಅನುಷ್ಕರವರಿಗೆ ಈ ಸಿನಿಮಾಗಳಿಂದ ದೊಡ್ಡ ಕೀರ್ತಿಯನ್ನೇ ತಂದುಕೊಟ್ಟಿತ್ತು. ಬಾಹುಬಲಿ ಮೂಲಕ ನಟಿ ಅನುಷ್ಕಾ ಪ್ಯಾನ್ ಇಂಡಿಯಾ ಸ್ಟಾರ್ ಸ್ಥಾನವನ್ನು ಪಡೆದರು. ಸಹ ಬಾಹುಬಲಿ ಸಿನಿಮಾದ ನಂತರ ನಟಿ ಬೇಡಿಕೆ ಕುಗ್ಗಿರುವುದು ವಾಸ್ತವದ ವಿಚಾರವಾಗಿದೆ. ನಟಿ ಮೊದಲಿನಂತೆ ಸಿನಿಮಾಗಳಲ್ಲಿ ಸಕ್ರಿಯವಾಗಿಲ್ಲ. ಅನುಷ್ಕಾ ಶೆಟ್ಟಿ ಅವರಿಗೆ ಇದ್ದಕ್ಕಿದ್ದ ಆಗಿ ಬೇಡಿಕೆ ಕಡಿಮೆಯಾಗುವುದಕ್ಕೆ ಏನು ಕಾರಣ? ಸೊ ಇದಕ್ಕೆಲ್ಲ ಒಂದು ಪ್ರಮುಖ ಕಾರಣ ಈಗಾಗಲೇ ಸುದ್ದಿಯಾಗಿದೆ. ಅದು ಏನು ಅಂದರೆ ವಿಶ್ಲೇಷಕರು ಸಹ ಇದೇ ಕಾರಣ ಎನ್ನುವ ಮಾತನ್ನು ಸಹ ಹೇಳಿದ್ದುಂಟು. ಹಾಗಾದರೆ ಏನೀ ಕಾರಣ ತಿಳಿಯೋಣ ಬನ್ನಿ. ನಟಿ ಅನುಷ್ಕಾರ್ ಅವರು ವೃತ್ತಿ ಜೀವನದಲ್ಲಿ ಒಂದು ವಿಭಿನ್ನವಾದ ಪಾತ್ರ ಎನ್ನುವಂತೆ ಸೈಜ್ ಜೀರೋ ಸಿನಿಮಾದಲ್ಲಿ ನಟಿಸಿದರು. ಆ ಸಿನಿಮಾದಲ್ಲಿ ಅನುಷ್ಕಾರ್ ಅವರ ಪಾತ್ರ ದೇಹದ ತೂಕ ಹೆಚ್ಚಿರುವ ಯುವತಿಯಾಗಿತ್ತು. ಚಾಲೆಂಜಿಂಗ್ ಪಾತ್ರಗಳನ್ನು ಮಾಡುವಲ್ಲಿ ಮುಂದಿರುವ ಅನುಷ್ಕಾ ಅವರು ಈ ಪಾತ್ರಕ್ಕಾಗಿ ತನ್ನ ದೇಹ ತೂಕವನ್ನೇ ಹೆಚ್ಚಿಸಿಕೊಂಡರು. ಸಿನಿಮಾ ಏನೂ ಮುಗಿಯಿತು. ನಂತರ ಅವರು ತೂಕ ಇಳಿಸಿಕೊಳ್ಳುವ ಪ್ರಯತ್ನಕ್ಕೆ ನಿರೀಕ್ಷಿತ ಮಟ್ಟದಲ್ಲಿ ಫಲಿತಾಂಶ ನೀಡಲಿಲ್ಲ. ಒಂದು ಹಂತದಲ್ಲಿ ಬಾಹುಬಲಿ ಸಿನಿಮಾದ ಎರಡನೇ ಭಾಗದಲ್ಲಿ ನಟಿಯನ್ನು ಗ್ರಾಫಿಕ್ಸ್ ಮೂಲಕ ತೆಳ್ಳಗೆ ಇರುವಂತೆ ತೋರಿಸಲಾಗಿದೆ ಎನ್ನುವ ಮಾತುಗಳು ಸಹ ಕೇಳಿಬಂದಿತ್ತು. ಸೊ ಆದರೆ ಅದು ಎಷ್ಟು ಸತ್ಯ ಎನ್ನುವುದು ಗೊತ್ತಿಲ್ಲ. ಆದರೆ ಅನುಷ್ಕಾರ್ ಅವರು ತೂಕ ಹೆಚ್ಚಾದಾಗ ಅವರ ಫೋಟೋಗಳನ್ನು ನೋಡಿದ ಸಿನಿ ಮಂದಿ ಸಹಜವಾಗಿ ಅವರನ್ನು ಟ್ರೋಲ್ ಮಾಡಿದ್ದುಂಟು. ಇದನ್ನೆಲ್ಲ ನೋಡಿದ ಅನುಷ್ಕಾರ್ ಅವರು ತನ್ನ ತೂಕವನ್ನು ಇಳಿಸಲು ಸರ್ಜರಿ ಮೊರೆ ಹೋಗುವ ಆಲೋಚನೆಗಳಿವೆ ಎನ್ನುವ ಗಾಸಿಪ್ ಸಹ ಹರಿದಾಡುತ್ತಿವೆ. ಒಟ್ಟಾರೆ ನಟಿ ಒಂದು ಸಿನಿಮಾಕ್ಕಾಗಿ ಮಾಡಿದ ನಿರ್ಧಾರ ಅವರ ವೃತ್ತಿ ಜೀವನಕ್ಕೆ ಕಂಟಕವಾಯಿತ ಎನ್ನುವುದು ಪ್ರಶ್ನೆಯಾಗಿದೆ. ಆ ಒಂದು ಸಿನಿಮಾ ಮಾಡದಿದ್ದರೆ ಇಷ್ಟೊತ್ತಿಗೆ ಎಷ್ಟೋ ಸಿನಿಮಾಗಳು ಬ್ಲ್ಯಾಕ್ ಬಸ್ಟರ್ ಹಿಟ್ ಸಿನಿಮಾಗಳಲ್ಲಿ ನಟನೆ ಮಾಡುತ್ತಿದ್ದರು. ಸೊ ಈ ಸಿನಿಮಾದಿಂದ ಅನುಷ್ಕಾ ಶೆಟ್ಟಿಯವರ ಸಿನಿ ಕೆರಿಯರೇ ಹಾಳಾಯಿತು. ನಟಿ ಇನ್ನು ಮುಂದಾದರೂ ಮೊದಲಿನಂತೆ ತೂಕ ಕಡಿಮೆ ಮಾಡಿಕೊಂಡು ಸಿನಿ ಅಭಿಮಾನಿಗಳನ್ನು ರಂಜಿಸಬೇಕಾಗಿ ನಾವೆಲ್ಲರೂ ಕೋರಿಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಂದನೆಗಳು.